ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಉನ್ನತೀಕರಣ ಆಗಬೇಕಾದ್ರೆ ಅವನ ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷ ಹರಪಳ್ಳಿ ರವೀಂದ್ರ ಹೇಳಿದ್ದಾರೆ. ಕೊಡಗ್ರಹಳ್ಳಿ ಸುಂಟಿಕೊಪ್ಪ ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿದರು. ಭಾರತ ಕೊರಗಿ ಸೊರಗಿ ಸೋತು ಸತ್ತು ಹೋಗಿರುವಂತಹ ಸಂದರ್ಭದಲ್ಲಿ, ಹಿಂದೂ ಧರ್ಮ ನಶಿಸಿ ಹೋಗಿರುವಂತಹ ಸಂದರ್ಭದಲ್ಲಿ, ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಭಾರತದಲ್ಲಿರುವವರೆಲ್ಲ ಹಾವಾಡಿಗರು, ಬಡವರು, ನಿರ್ಗತಿಕರು, ಅವರಿಗೆ ಎಜುಕೇಷನ್ ಅನ್ನೋದು ಏನೂ ಗೊತ್ತಿಲ್ಲ ಅನ್ನುವ ಸ್ಥಿತಿಯಲ್ಲಿರುವಾಗ ದೈವಾಂತ ಸಂಭೂತ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆಯುವಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಂತಹ ಸ್ವಾಮಿ ವಿವೇಕಾನಂದವರ ಜೀವನ ಚರಿತ್ರೆಯನ್ನ ಇವತ್ತಿನ ನಮ್ಮ ಮಕ್ಕಳು ಅಳವಡಿಸಿಕೊಳ್ಬೇಕು. ನಾನು ಎಲ್ಲಿ ಹೋದರೂ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ವಿದ್ಯಾರ್ಥಿಗಳು ಓದಲೇಬೇಕು ಅಂತ ತಾಕೀತು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಓದಿದ ಮೇಲೆ ಆ ವಿದ್ಯಾರ್ಥಿ, ಆ ಸಮಾಜದ ಸತ್ಪ್ರಜೆ, ಉಪಾಧ್ಯಾಯರು ಉಪಾಧ್ಯಾಯಿನಿಯರು ಫೇಲ್ಯೂರ್ ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಇನ್ ಕೇಸ್ ಫೇಲ್ಯೂರ್ ಆದ್ರು ಅಂತ ಹೇಳಿದ್ರೆ, ಜೀವನದಲ್ಲಿ ಫೇಲ್ಯೂರ್ ಆದ್ರು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ. ನಾಡು ಪ್ರೌಢಶಾಲೆ ಕಾರ್ಯದರ್ಶಿ ಕೆಎಸ್ ಮಂಜುನಾಥ್ ಮಾತನಾಡಿ, ವಿದ್ಯೆ ಬಹಳ ಮುಖ್ಯವಾದದ್ದು, ಈ ವಿದ್ಯೆಯಿಂದ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದರು. ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಚಂಗಪ್ಪ, ಕೊಡಗ್ರಹಳ್ಳಿ ಸುಂಟಿಕೊಪ್ಪ ನಾಡು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಕೆ ಇಂದಿರಾ, ಪ್ರೌಢಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕ ಕುಟ್ಟಪ್ಪ, ಮುಖಂಡರಾದ ಖಾಸಿಂ ಮಾದಾಪುರ ಹಾಗೂ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ರಾಷ್ಟ್ರವ್ಯಾಪ್ತಿ ಬೇಡಿಕೆಗಳ ದಿನಗಳ ಭಾಗವಾಗಿ ದಿನಾಂಕ 10ರಂದು ಕುಶಾಲನಗರ ತಹಶೀಲ್ದಾರ್ ಕಚೇರಿ ಮುಂಭಾಗ ಸಿಎಟಿಯು ಕುಶಾಲನಗರ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ತಹಶೀಲ್ದಾರ್ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಹಣಕಾಸು ಸಚಿವರಿಗೆ ಮನವಿ ನೀಡಲಾಗಿದೆ. ಪ್ರತಿಭಟನೆಯಲ್ಲಿ ಸಿಎಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್, ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿ ಯಮುನಾ ಸಾವಿತ್ರಿ, ತೋಟ ಕಾರ್ಮಿಕರ ಸಂಘದಿಂದ ರಘು ಮುತ್ತ ಯೂಸುಫ್, ರೈತ ಸಂಘದ ಮುಖಂಡ ಟಿಟಿ ಉದಯಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ನಾಲ್ಕು ಕಾರ್ಮಿಕ ಸಮಿತಿಗಳನ್ನು ವಾಪಸ್ ಆಗಲಿ, ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ, ಅಗತ್ಯ ವಸ್ತುಗಳ ಬೆಲೆಯನ್ನು ಕೂಡಲೇ ಇಳಿಸಲೇಬೇಕು. ಕಾರ್ಮಿಕರ ಐಕ್ಯತೆ ಜಿಂದಾಬಾದ್. ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ, ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ, ಅಗತ್ಯ ಕೇಂದ್ರಕ್ಕೆ ಕಳಿಸಲಿಕ್ಕೆ ಇರತಕ್ಕಂಥ ಬಹಳ ಮುಖ್ಯವಾಗಿರತಕ್ಕಂಥ
ಬೇಡಿಕೆಗಳನ್ನ ಮೆನ್ಷನ್ ಮಾಡಿದ್ವಿ. ತುಂಬ ಇದೆ, ನೀವು ಅದನ್ನ ರೆಡಿ ಮಾಡಿದ್ವಿ. ಮೂವತ್ತು ಬೇಡಿಕೆಗಳ ಮೇಜರ್ ಈಗ ಎಲ್ಲವೂ ಕೂಡ ಬಹುತೇಕ ಸರ್ಕಾರದ ಹಂತದ ಒಳಗಡೆ ಆಗ್ಬೇಕಾಗಿರತಕ್ಕಂಥದ್ದೇ ಬಹುತೇಕ ಕೆಲಸಗಳಾಗಬೇಕು. ಅದರಲ್ಲಿ ಇರತಕ್ಕಂತಹ ಡಿಮೇಜ್ ಅದನ್ನು ಒಂದು ನೋಡಿ, ಈ ಕಾರ್ಮಿಕ ಕಾನೂನುಗಳು ಇವತ್ತು ಈ ನಾಡಿನ ಯಾವ ನೌಕರರಿಗೂ ಕೂಡ ಸಿಗ್ತಾ ಇಲ್ಲ. ಒಂದು ಕೊಡಗಿನ ಒಳಗಡೆ ಯಾವುದಾದ್ರು ಒಂದು ಕೇಸ್ ಹಾಕ್ಬೇಕು ಅಂತ ಹೇಳಿದ್ರೆ ಕೇಸ್ ಹಾಕಬೇಕಾದ್ರೆ ಲೇಬರ್ ಕೋರ್ಟ್ನಲ್ಲಿ ಜಡ್ಜ್ಗಳಿಲ್ಲ, ಲೇಬರ್ ಆಫೀಸುಗಳು ಕೂಡ ಇಲ್ಲದಿರತಕ್ಕಂಥ ಪರಿಸ್ಥಿತಿ. ಸಿವಿಲ್ ಕೋರ್ಟಿಗೆ ಹಾಕ್ತಾರೆ, ಸಿವಿಲ್ ಕೋರ್ಟ್ನಲ್ಲಿ 3 ಗಂಟೆ ಹೋಗಿದ್ರೆ ಸಂಜೆ 6 ಗಂಟೆವರೆಗೆ ಅವ್ರದ್ದೆಲ್ಲ ಕೇಸ್ ಕಳೆದ ಮೇಲೇ ಕಾರ್ಮಿಕರ ಕೇಸ್ ಪರಿಗಣಿಸತಕ್ಕಂಥ ಹಿಂದೆ ಇಲ್ಲಿ ಕಾರ್ಮಿಕ ನ್ಯಾಯಾಧೀಶರು ಇದ್ದರು. ಮಕ್ಕಳು ಮೊಬೈಲ್ ಬಳಸೋದನ್ನ ಆದಷ್ಟು ಕಮ್ಮಿ ಮಾಡುವ ಮೂಲಕ ಕಣ್ಣುಗಳನ್ನು ರಕ್ಷಿಸಲು ಮುಂದಾಗಿ ಅಂತ ನೇತ್ರ ತಜ್ಞ ಡಾಕ್ಟರ್ ಸಾಗರ್ ವಾಸವಿ ಯುವತಿಯರ ಸಂಘ ಹಾಗೂ ವಾಸವಿ ಕಂದಿಕಾ ಪರಮೇಶ್ವರಿ ಟ್ರಸ್ಟ್ ಜಂಟಿ ಆಶ್ರಯದಲ್ಲಿ ಕುಶಾಲನಗರ ಸಮೀಪದ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೇತ್ರ ತಪಾಸಣೆ ಶಿಬಿರದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವರ್ಷಕ್ಕೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಕಣ್ಣಿನ ತಪಾಸಣೆ ಮಾಡಿಸಬೇಕು ಹಾಗೂ ಶಾಲೆಯಲ್ಲಿ ಕಲಿಯುವಾಗ ಬೋರ್ಡ್ನಲ್ಲಿ ಬರೆಯುವ ಅಕ್ಷರಗಳು ಕಾಣದಿದ್ದ ಪಕ್ಷದಲ್ಲಿ ಶಿಕ್ಷಕರ ಗಮನಕ್ಕೆ ತಂದು ಬಳಿಕ ಪೋಷಕರಿಗೆ ತಿಳಿಸಿ ಕಣ್ಣಿನ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯುವ ಮೂಲಕ ಕಣ್ಣಿನ ರಕ್ಷಣೆಗೆ ಮುಂದಾಗಬೇಕೆಂದರು. ಅಕ್ಷರ ಎಲ್ಲ ಕಾಣಿಸಲ್ಲ ಆ ಥರ ಎಲ್ಲ ಇದ್ರೆ ನೀವು ಫಸ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಟೀಚರಿಗೆ ಬಂದು ಹೇಳಬೇಕು ಹಿಂಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ. ಒಬ್ಬೊಬ್ಬರು ಕಣ್ಣು ಕಾಣಿಸಲ್ಲ ಅಂತ ಏನು ಹೇಳ್ತಾರೆ ಅಂದರೆ ಮುಂದೆ ಬಂದು ಕೂತ್ಕೊತಾರೆ, ಮನೇಲಿ ಯಾರಿಗೂ ಹೇಳಲ್ಲ, ಆ ಥರ ಎಲ್ಲ ಇರುತ್ತೆ ತೊಂದರೆ. ಆ ತೊಂದರೆ ಏನೇ ಇದ್ರೂ ಫಸ್ಟು ಟೀಚರ್ಸಿಗೆ ಬಂದು ತಿಳಿಸ್ಬೇಕಾಗುತ್ತೆ. ಮತ್ತು ಕಣ್ಣಲ್ಲಿ ಇವಾಗ ನೀವು ದುಡ್ಡೆಲ್ಲ ಓಡಾಡೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ತೊಂದರೆಗಳು ಬರುತ್ತೆ, ಕಂಜಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂದರೆ ಉಜ್ಜೋದ್ರಿಂದ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ಏನು ಅಂದರೆ ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ನ ತೊಗೊಬೇಕು, ಆಯಿತಾ? ಆಮೇಲೆ ಯಾರಿಗ್ಯಾರ ತೊಂದರೆಗಳಿದ್ದರೆ ಕನ್ನಡಕ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಅವ್ರಿಗೆ ಒಂದು ವರ್ಷಕ್ಕೊಂದ್ಸಲ ಎಲ್ಲರೂ ನಿಮಗೆ ತೊಂದರೆ ಇರಲಿ ತೊಂದರೆ ಇಲ್ಲದೆ ಇದ್ರೂ ಕಣ್ಣು ಪರೀಕ್ಷೆ ಮಾಡಿಸ್ಕೊಬೇಕು, ಆಯಿತಾ? ಕಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ಮತ್ತು ಏನಾದರೂ ತೊಂದರೆ ಇದೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ತೊಗೊಂಡು ಕಣ್ಣನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮತ್ತು ಅವಾಗ ಏನು ಮಾಡಬೇಕು ಅಂದರೆ ಕಣ್ಣನ್ನು ಕೈನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಕಣ್ಣಿಗೆ ಧೂಳು ಹೋದ್ರೆ ಏನಾಗುತ್ತೆ ಅಂದರೆ ಕಣ್ಣೆಲ್ಲ ಕೆಂಪಗಾಗೋದು, ಉಜ್ಜಬೇಕು. ವಾಸವಿ ಯುವತಿ ಸಂಘದ ಅಧ್ಯಕ್ಷೆ ಕವಿತಾ ಪ್ರವೀಣ್, ಸಂಘದ ಕಾರ್ಯದರ್ಶಿ ಸ್ನೇಹ, ಮುಖ್ಯ ಶಿಕ್ಷಕಿ ಭಾಗ್ಯ, ಶಿಕ್ಷಕ ಶಿವಲಿಂಗ, ಅನುಷ್ಕಾ ಪಾಲ್ಗೊಂಡಿದ್ರು. ಕಾರ್ಯಕ್ರಮಗಳಲ್ಲಿ ಇವತ್ತು ಇಲ್ಲಿ ನಡೀತಾ ಇರೋ ಕಣ್ಣಿನ ಶಿಬಿರ ಕೂಡ ಒಂದು. ಮಕ್ಕಳೇ, ನಮ್ಗೆಲ್ಲರಿಗೂ ಕಣ್ಣು ಎಷ್ಟು ಮುಖ್ಯ ಅಂತ ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಹಾಗೆ ಕಣ್ಣು ತುಂಬ ಸೂಕ್ಷ್ಮ ಕೂಡ. ಹಾಗೆ ಕಣ್ಣು ಕಡಿತ ಬಂದಾಗ ಉಜ್ಜಬಾರ್ದು. ಹಾಗೆ ಉಜ್ಜಿದಾಗ ಏನಾಗುತ್ತೆ ಅಂದರೆ ಕಣ್ಣೊಳಗಿರೋ ಪದರಗಳು ಹಾಳಾಗುತ್ತೆ, ಅದರಿಂದ ಕಣ್ಣಿನ ದೋಷ ಕೂಡ ಉಂಟಾಗಬಹುದು. ಹಾಗಾಗಿ ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದರೆ ತಕ್ಷಣ ನಿಮ್ಮ ತಂದೆ ತಾಯಿಗೆ ತಿಳಿಸ್ಬೇಕು. ಹಾಗೆ ನೀವು ಕಣ್ಣಿನ ಡಾಕ್ಟರ್ಗೆ ಸಹ ಭೇಟಿ ಮಾಡಬೇಕು. ಅದಕ್ಕೆ ಸರಿಯಾಗಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Thank you.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ನದಿ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣತಲು ಅನಂತ ಮುಳಿಯ ಜ್ಯೂಸ್ ಕಣ ಕಣತಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣತಲು ಅನಂತ ಮುಳಿಯ ಜ್ಯೂಸ್ ಕಣ ಕಣತಲು ಸೌಂದರ್ಯ ಮುಳಿಯ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Culture and other co-curricular activities are encouraged. 30 plus value added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. Planters Club, Biligiri, 4th ವರ್ಷದ Hindu ಕೆಸರುಗದ್ದೆ ಕ್ರೀಡಾಕೂಟದ ಪ್ರಾಯೋಜಕರು ಸ್ಕೈ ವಾಕ್ ಗ್ಲಾಸ್ ಬ್ರಿಡ್ಜ್ ನಂದಿಮೊಟ್ಟೆ ಅಬಿಪಾಸ್ ರೋಡ್ ಮಡಿಕೇರಿ 2019 ಸಮಾನ ಮನಸ್ಸಿನ ಯುವಕರು ಆರಂಭಿಸಿದ ಪ್ಲಾಂಟರ್ಸ್ ಕ್ಲಬ್ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಕ್ರೀಡೆ ಆರೋಗ್ಯ ಕೃಷಿ ಸ್ವಚ್ಛತಾ ಕಾರ್ಯ ಇನ್ನಿತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಕ್ಲಬ್ ಮಹಾಮಾರಿ ಕೋವಿಡ್ ಸಂದರ್ಭ ಬಿಳಿಗೇರಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ 2 ಬಾರಿ ಲಸಿಕೆ ನೀಡುವಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸಿದೆ. ಅಲ್ಲದೆ ಬಿಳಿಗೇರಿ ಗ್ರಾಮ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕ್ಲಬ್ ಇದೀಗ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ವತಿಯಿಂದ ಪ್ರತಿ ವರ್ಷ ಹಿಂದೂ ಕ್ರೀಡಾಪಟುಗಳಿಗೆ ನಡೆಸುವ 4th ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟ ಇದೇ ಜುಲೈ 13 ಮತ್ತು 14 ಕೆಸರುಗದ್ದೆ ಕ್ರಿಕೆಟ್ ವಾಲಿಬಾಲ್ ಓಟದ ಸ್ಪರ್ಧೆ ಹಗ್ಗಜಗ್ಗಟ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಕ್ರೀಡಾಪ್ರೇಮಿಗಳು ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ. ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ. ಜುಲೈ 13 ಕ್ರಿಕೆಟ್ ಪಂದ್ಯಾವಳಿ, 14 ಇತರ ಕೆಸರುಗದ್ದೆ ಕ್ರೀಡೆಗಳು ಬೆಳಿಗ್ಗೆ 9 ಆರಂಭ. ಬಿಳಿಗಿರಿಯ ತುಮ್ತಜೆ ಕುಟುಂಬಸ್ಥರ ಗದ್ದೆಯಲ್ಲಿ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪ್ಲಾಂಟರ್ಸ್ ಕ್ಲಬ್ನ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. 13 ಮತ್ತು 14 ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ. ಕ್ರೀಡಾಪಟುಗಳು ತಮ್ಮ ತಂಡಗಳ ಹೆಸರುಗಳನ್ನು ಈ ಕೆಳಕಂಡ ಮೊಬೈಲ್ ಸಂಖ್ಯೆಯಲ್ಲಿ ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು. ದರ್ಶನ್ ಪ್ಲೈಕೇರ 9945855974, ದರ್ಶನ್ ಪರ್ಲಕೋಟಿ 9481433112, ಗಗನ್ ಪೈಕೇರ 9741026552. ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ, 4th ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟ ಪ್ರಾಯೋಜಕರು ಸ್ಕೈ ವಾಕ್ ಗ್ಲಾಸ್ ಬ್ರಿಡ್ಜ್ ನಂದಿಮೊಟ್ಟೆ ಅಬಿಪಲ್ಸ್ ರೋಡ್ ಮಡಿಕೇರಿ. ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ ನೆರವಾಗುವ ಪ್ರಮುಖ ಧ್ಯೇಯದೊಂದಿಗೆ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನಿಂದ ಜಿಲ್ಲಾ ವ್ಯಾಪ್ತಿಯ ಪತ್ರಕರ್ತರ ಮಕ್ಕಳು ಹಾಗೂ ಸಾರ್ವಜನಿಕ ಮನವಿಗಳನ್ನು ಪುರಸ್ಕರಿಸಿ ಒಟ್ಟು 32 ಮಕ್ಕಳಿಗೆ ವಿದ್ಯಾನಿಧಿಯನ್ನು ವಿತರಿಸಲಾಯಿತು. ನಗರದ ರೆಡ್ ಬ್ರಿಕ್ಸ್ ಸತ್ಕಾರ ಸಭಾಂಗಣದಲ್ಲಿ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಂಬತ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮದಲ್ಲಿ ಪತ್ರಕರ್ತರ 22 ಮಕ್ಕಳು ಹಾಗೂ ನೆರವು ಬಯಸಿದ್ದ ಇತರೆ 10 ಮಕ್ಕಳಿಗೆ ತಲಾ 5,000 ರೂಪಾಯಿಗಳಂತೆ ಒಟ್ಟು 1.60 ಲಕ್ಷ ರೂಪಾಯಿ ವಿದ್ಯಾನಿಧಿಯನ್ನು ವಿತರಣೆ ಮಾಡಲಾಯಿತು. ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಂಬತ್ ಒಳಗೊಂಡಂತೆ ಟ್ರಸ್ಟಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯ ಟ್ರಸ್ಟಿಗಳಾದ ಟಿಪಿ ರಮೇಶ್ ಮಾತನಾಡಿ, ಮಕ್ಕಳ ಶಿಕ್ಷಣಕ್ಕೆ ನೆರವು ಮತ್ತು ಪ್ರೋತ್ಸಾಹ ನೀಡಬೇಕೆನ್ನುವ ಚಿಂತನೆಯಡಿ ವಿದ್ಯಾನಿಧಿಯ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲು ಟ್ರಸ್ಟ್ ನಿರ್ಧಾರ ಮಾಡಿದ್ದು, ಮುಂಬರುವ ದಿನಗಳಲ್ಲಿ ಈ ಕಾರ್ಯವನ್ನು ಮತ್ತಷ್ಟು ವ್ಯಾಪಕವಾಗಿ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. ಹಾಗಾಗಿ ಶ್ರೀಮಂತ
ಬರ್ತಕ್ಕಂಥ ಅಂತ ಹೇಳಿದ ಮೇಲೆ ವೃತ್ತಿ ಬಾಂಧವರು ನಮ್ಮೆಲ್ಲ ನಿಲುವು. ಆ ಒಂದು ವೃತ್ತಿ ಬಾಂಧವರ ನಿಲುವಿನ ಅಡಿಯಲ್ಲಿ ಯಾವ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೋ, ಯಾರಿಗೊಂದು ವಿದ್ಯೆಯನ್ನು ಕಳಿಸ್ಬೇಕು ಅಂತ ಮುನ್ನೋಟವನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೋ ಅಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹವಾಗಿ ನಾವು ಇವತ್ತು ವಿದ್ಯಾನಿಧಿಯ ಮೂಲಕ ಇದನ್ನು ಕೊಡಬೇಕು ಅಂತ ಒಂದು ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆಯತಕ್ಕಂಥ ಸಮಿತಿಯಲ್ಲಿ ಹಿರಿಯ ಟ್ರಸ್ಟಿ ಹಾಗೂ ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್ ಮಾತನಾಡಿ, ಪತ್ರಿಕಾ ಭವನ ಟ್ರಸ್ಟ್ ರಚನೆಯ ಸಂದರ್ಭವೇ ಅದಕ್ಕೆ ಬರುವ ಆದಾಯದಿಂದ ಪತ್ರಕರ್ತರು ಮತ್ತು ಸಾರ್ವಜನಿಕರ ಹಿತಕ್ಕಾಗಿ ಬಳಕೆ ಮಾಡಬೇಕೆನ್ನುವ ಮೂಲ ಚಿಂತನೆಯಿಂದ ಹೊಂದಲಾಗಿತ್ತು ಎಂದರು. ನಿಟ್ಟಿನಲ್ಲಿ ನಾವುಗಳು ಕಾರ್ಯೋನ್ಮುಖ ಆಗಬೇಕು ಅಂತ ಹೇಳೋದಕ್ಕೆ ತಾವೆಲ್ಲ ಇವತ್ತು ನಮಗೆ ಒಂದು ಪ್ರೇರಣೆಯನ್ನ ಕೊಟ್ಟಿದ್ದೀರಾ, ನಾವು ಅತ್ಯಂತ ಕೃತಜ್ಞತೆಯಿಂದ ತಮಗೆ ಸಲ್ಲಿಸ್ತಿದ್ದೀವಿ. ಇಲ್ಲಿ ಯಾವ ಹಿರಿಯರಾದಂತ ರಮೇಶ ಹೇಳಿದಾಗೆ ಯಾವ ಭೇದ ಇಲ್ಲ. ಎಂಪಿ ಕೇಶವ ಕಾಮತ್ ಮಾತನಾಡಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ವಿದ್ಯಾನಿಧಿಯ ಮೂಲಕ ನೆರವನ್ನು ಪಡ್ಕೊಂಡವರು ಅದನ್ನ ಸದ್ವಿನಿಯೋಗ ಪಡೆದುಕೊಳ್ಳುವುದರ ಜೊತೆಗೆ ಮುಂಬರುವ ದಿನಗಳಲ್ಲಿ ತಮ್ಮ ಶಿಕ್ಷಣಕ್ಕೆ ಈ ಸಮಾಜ ತಮಗೆ ನೆರವಾಗಿದೆ, ಆದ್ದರಿಂದ ತಾನೂ ಕೂಡ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕೆನ್ನುವ ಉದಾತ್ತ ಚಿಂತನೆಯಿಂದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇಲ್ಲಾಂದ್ರೆ ಇವತ್ತು ಪ್ರೀತ ಮಾಡಿದ್ದು ಒಂದೇ ಕೂಡ ಬಯಸಿದ್ದ ಅನ್ನೋ ನಿರೀಕ್ಷತೆ ಇರ್ತೇವೆ ನಾವು. ಅದಾಗ್ಬಾರ್ದು, ನಾವು ನಮ್ಮ ಕಾಲದಲ್ಲಿ ಇದ್ರೆ ನಾವು ಸಮಾಜಕ್ಕೂ ಕೊಡಬೇಕು, ಇನ್ನೊಬ್ಬರಿಗೆ ಕೊಡುವಂಥ ಕೆಪಾಸಿಟಿ ನಮಗೆ ಬರಲಿ ಅಂತೇಳಿ ನಾವು ಅದನ್ನು ಮಾಡಿ ಕೆಲಸ ಮಾಡಬೇಕು. ಯಾವತ್ತೂ ನಾವು ತೆಗೆದುಕೊಳ್ಳೋ ರೀತಿ ಇರಬಾರ್ದು ಕೊಡುವ. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಎ ಮುರಳೀಧರ್, ಶ್ರೀಧರ್ ನೆಲ್ಲಿತ್ತಾಯ, ಉಷಾ ಪ್ರೀತಂ ಮತ್ತಿತರರು ಈ ಸಂದರ್ಭ ಮಾತನಾಡಿದರು. ಟ್ರಸ್ಟಿ ಮುಲ್ಲೆಂಗಡ ಮಧೋಶ್ ಪೂವಯ್ಯ, ಅನಿಲ್ ಹೆಚ್ ಟಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಎಸ್ ಜಿ ಉಮೇಶ್, ಖಜಾಂಚಿ ಕೆ ತಿಮ್ಮಪ್ಪ ಪಾಲ್ಗೊಂಡಿದ್ದರು. ಜಾತಿ ಮತ ಬೇಡ ಬಿಡು, ಮಾನವತೆಗೆ ಜೀವ ಕೊಡುತ್ತಿರುವ ತತ್ವ ಆಧಾರವನ್ನು ಇವತ್ತು ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ವಿದ್ಯಾನಿಧಿಯನ್ನು ಸ್ಥಾಪನೆ ಮಾಡುವ ಮೂಲಕ. ಬಿಳಿಗೇರಿ ಪ್ಲಾಂಟರ್ಸ್ ಕ್ಲಬ್ ವತಿಯಿಂದ ಜುಲೈ 13 ಮತ್ತು 14 ನಾಲ್ಕನೇ ವರ್ಷದ ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟ ಬಿಳಿಗೇರಿ 61 ಗ್ರಾಮದ ತುಂತಜೆ ಕುಟುಂಬಸ್ಥರ ಗದ್ದೆಯಲ್ಲಿ ಜರುಗಲಿದೆ ಎಂದು ಪ್ಲಾಂಟರ್ಸ್ ಕ್ಲಬ್ ಅಧ್ಯಕ್ಷ ಕೊಡೆಕಲ್ಲು ಅರವಿಂದ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕೆಸರುಗದ್ದೆ ಕ್ರೀಡಾಕೂಟದ ಆರಂಭಿಕ ದಿನವಾದ ಜುಲೈ 13 ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು, ದ್ವಿತೀಯ ದಿನದಂದು ವಾಲಿಬಾಲ್ ಓಟದ ಸ್ಪರ್ಧೆ, ಹಗ್ಗಜಗ್ಗಾಟ, ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಮುಂತಾದವು ವಿವಿಧ ವಿಭಾಗಗಳಲ್ಲಿ ನಡೆಯಲಿದೆ ಎಂದರು. ಕಾರ್ಯದರ್ಶಿ ದಂಬೆಕೋಡಿ ದರ್ಶನ್ ಮಾತನಾಡಿ, ಅಂದು ಬೆಳಿಗ್ಗೆ 9 ಗಂಟೆಗೆ ಆರಂಭವಾಗಲಿರುವ ಕ್ರೀಡಾಕೂಟವನ್ನು ಕೃಷಿಕರಾದ ತುಂತಜೆ ಚಂದ್ರಶೇಖರ್, ತುಂತಜೆ ಜನಾರ್ದನ, ಮಾಜಿ ಕ್ಯಾಪ್ಟನ್ ತುಂತಜೆ ದಯಾನಂದ, 61 ಪೆರಾತ ಕ್ಲಬ್ ಅಧ್ಯಕ್ಷ ಬಾಲಾಡಿ ಪ್ರತಾಪ್, ತುಂತಜೆ ರಂಜಿತ್, ತುಂತಜೆ ತಿಮ್ಮಯ್ಯ, ತುಂತಜೆ ಧರ್ಮಾವತಿ ಹಾಗೂ ಪ್ಲಾಂಟ್ಸ್ ಕ್ಲಬ್ ಅಧ್ಯಕ್ಷ ಅರವಿಂದ್ ಉದ್ಘಾಟಿಸಲಿದ್ದಾರೆಂದರು. ಸಮಾರೋಪ ಜುಲೈ 14 ಸಂಜೆ 4:30 ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಾಸಕದ್ವಯರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತ್ರಗೌಡ, ಮಾಜಿ ಶಾಸಕ ಕೆಜಿ ಬೋಪಯ್ಯ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಂಬಾಡ ರಮೇಶ್ ಕುಟ್ಟಪ್ಪ, ಬೇಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಕ್ಷಿತ್ ಪೂಜಾರಿರ, ತಾಲೂಕು ಯುವ ಒಕ್ಕೂಟದ ಅಧ್ಯಕ್ಷ ಬಾಲಾಡಿ ದಿಲೀಪ್ ಕುಮಾರ್, ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ ತಾತಪಂಡ ಜ್ಯೋತಿ ಸೋಮಯ್ಯ ಪಾಲ್ಗೊಳ್ಳಲಿದ್ದಾರೆಂದರು. ಗೋಷ್ಠಿಯಲ್ಲಿ ಖಜಾಂಚಿ ಮಂಜುನಾಥ್ ಕಾಳೆಯಂಡ ಹಾಗೂ ಕ್ರೀಡಾ ನಿರ್ದೇಶಕ ಮನೋಜ್ ಬಾಲಾಡಿ ಪಾಲ್ಗೊಂಡಿದ್ದರು. ಹಿಂದೂ ಬಾಂಧವರಿಗೋಸ್ಕರ ನಡೆಸುವಂತಹ ಒಂದು ಕೆಸರುಗದ್ದೆ ಕ್ರೀಡಾಕೂಟ.
ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಾರ್ಯದರ್ಶಿಗಳು ದರ್ಶನ ಮಾಡುತ್ತಾರೆ. ಕ್ರೀಡಾಕೂಟ ಇದರಲ್ಲಿ ಕ್ರಿಕೆಟ್, ಹೆಸರಿನಲ್ಲಿ ಕ್ರಿಕೆಟ್, ವಾಲಿಬಾಲ್, ಟಕಾಫ್ ಆಲ್, ಮತ್ತು ಪಾಯಿಂಟ್ ಬಿಟ್ಟು, ಮತ್ತು ಬೆಲ್ತ್ ಬೋರ್ ಶೂಟಿಂಗ್ ಸ್ಪರ್ಧೆ ಕೂಡ ಇರ್ತದೆ. 13ನೇ ತಾರೀಕು ಕ್ರಿಕೆಟ್ ಶುರುವಾಗುತ್ತದೆ, 14ನೇ ತಾರೀಕಿಂದ ವಾಲಿಬಾಲ್ ಟಕಾಫ್ ಎಲ್ಲ ಶುರುವಾಗುತ್ತದೆ, 13ನೇ ತಾರೀಕು ಕ್ರಿಕೆಟ್ ಶುರುವಾಗುತ್ತದೆ. ಹಾಗಾಗಿ ಕ್ರಿಕೆಟ್ ವಂದನೆ ಮಾಡಿಕೊಳ್ಳೋ 13ನೇ ತಾರೀಕು ಬರಬೇಕು, 13ನೇ ತಾರೀಕೆ ಬರಬೇಕು. 11ನೇ ತಾರೀಕು ಕಡೆ ದಿನ ಆಗುತ್ತದೆ. ಹಾಗೆಯೇ ಮುಖ್ಯ ಮುಖ್ಯ ಅತಿಥಿಗಳಾಗಿ ನಮ್ಮ ಎದುರು ಒಡೆಯರ ಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಕರೆದಿವೆ, ಲೋಕಸಭಾ ಸದಸ್ಯರು, ಹಾಗೆ ಎಸ್ ಪುನಃ. ಕುಶಾಲನಗರದ ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆ ವತಿಯಿಂದ ಬಾದಾಪಟ್ಟಣದ ನಾಟಿ ವೈದ್ಯೆ ಐನಮಂಡ ಲೀಲಾವತಿ ಗಣಪತಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿನ ಲೀಲಾವತಿ ಅವರ ಸೇವೆಯಿಂದ ಪರಿಗಣಿಸಿ ರಾಜ್ಯ ವೈಜ್ಞಾನಿಕ ವಿಜ್ಞಾನ ಸಂಶೋಧನಾ ಪರಿಷತ್ ವತಿಯಿಂದ ಕಾಯಕರತ್ನ ಪ್ರಶಸ್ತಿ ಘೋಷಿಸಿದ ಹಿನ್ನೆಲೆ ಮಹಿಳಾ ವೇದಿಕೆ ಪದಾಧಿಕಾರಿಗಳು ಲೀಲಾವತಿ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಸಾವಿರಾರು ಶಿಶುಗಳಿಂದ ನಾಟಿ ಮದ್ದಿನಿಂದ ಗುಣಮುಖರಾಗಿಸಿ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಲೀಲಾವತಿ ಗಣಪತಿ ಅವರ ಸೇವೆಯಿಂದ ಕೊಂಡಾಡಲಾಯಿತು. ಈ ಸಂದರ್ಭ ಮಹಿಳಾ ವೇದಿಕೆ ಅಧ್ಯಕ್ಷೆ ಜೆ ಫಿಲೋಮಿನಾ, ವೇದಿಕೆಯ ಗೌರವ ಸಲಹೆಗಾರರಾದ ವನಿತಾ ಚಂದ್ರಮೋಹನ್, ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿ ಉಪಾಧ್ಯಕ್ಷೆ ಎಂಪಿ ಜಯಲಕ್ಷ್ಮಿ, ಕಾರ್ಯದರ್ಶಿ ಪದ್ಮಾವತಿ, ಸಹ ಕಾರ್ಯದರ್ಶಿ ಬಿ ಪಾರ್ವತಿ, ಗೌರವಾಧ್ಯಕ್ಷರಾದ ಪದ್ಮಾವತಿ ಪರಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಈ 3ನೇ ಮಾಸಿಕ ಸಭೆಯನ್ನು ಆಯೋಜಿಸಿದ್ದು, ಈ ಸಭೆಯಲ್ಲಿ ಏನು ಹಿಂದೆ ಇದ್ದಂಥ ನಾವು ಈ ಮಹಿಳಾ ವೇದಿಕೆಯನ್ನು ಸ್ಥಗಿತಗೊಳಿಸಿ ಈಗ ಮತ್ತೆ ಅದನ್ನು ಪುನಶ್ಚೇತನಗೊಳಿಸಿ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಮುಂದೆ ಮಹಿಳಾ ಏನು ಮಹಿಳೆಯರಿಗೆ ಆಗುವಂಥ ದೌರ್ಜನ್ಯ ಇರ್ಬೋದು, ಶೋಷಣೆ ಇರ್ಬೋದು, ಇನ್ನೂ ಅನೇಕ ಏನು ಅವ್ರ ಮೇಲೆ ನಡೆಯುವಂಥ ಅತ್ಯಾಚಾರ ಇರ್ಬೋದು, ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಇಲ್ಲಿ ಸುತ್ತಮುತ್ತ ಯಾವ ಮಹಿಳಾ ಸಂಘಟನೆಗಳು ಕಾಣಲಿಲ್ಲ. ಹಾಗಾಗಿ ನಾವು ಈ ಒಂದು ಮಹಿಳಾ ವೇದಿಕೆಯನ್ನು ಮಹಿಳೆಯರ ಪರವಾಗಿ ಪೂರಕವಾಗಿ ಸೃಷ್ಟಿ ಮಾಡಿ ನಾವು ಇವತ್ತು ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇವತ್ತು ಏನು ಒಂದು ಹೆಣ್ಮಕ್ಳು ನಮ್ಮ ಏನು ತಾಯಿಯ ಸಮಾನ ಇರುವಂಥ ಪುಟ್ಟಾಯಮ್ಮ ಅನ್ನೋರ ಮಗ, ಅವರು ಅವರಿಗೆ ವೇದಿಕೆ ಸುಮಾರು 10 ವರ್ಷದಿಂದನೇ ಅಸ್ತಿತ್ವದಲ್ಲಿತ್ತು, ಕಾರಣಾಂತರಗಳಿಂದ ನಮ್ಮ ಕೆಲಸ ಕಾರ್ಯಗಳು ಸ್ಥಗಿತವಾಗಿತ್ತು. ಈಗ ಮತ್ತೆ ಪುನಶ್ಚೇತನಗೊಳ್ತಾ ಇದೆ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ದಿನಕ್ಕೊಂದು ಹೆಣ್ಣು ಮಕ್ಕಳ ನೋವುಗಳದೇ ಕಂಪ್ಲೇಂಟ್ಗಳು ಹೆಚ್ಚು ಬರುವಾಗ ನ್ಯಾಯ ಮನೆಯಲ್ಲೂ ಸಿಗೋದಿಲ್ಲ, ಕಾನೂನಿನ ಮೊರೆ ಹೋದಾಗಲೂ ನ್ಯಾಯ ಸಿಗದಿದ್ದಾಗ ನಮ್ಮ ವೇದಿಕೆಗೆ ಬಂದರೆ ನಾವು ಎಲ್ಲರೂ ಚರ್ಚಿಸಿ ಅವರಿಗೊಂದು ಸೂಕ್ತ ಸಲಹೆ ಸೂಚನೆ ಕೊಟ್ಟು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ವೇದಿಕೆನ ತೊಡಗಿಸಿಕೊಂಡಿದ್ದೀವಿ. ಹೆಣ್ಣು ಮಕ್ಕಳೆಲ್ಲ ಸಬಲರಾದರೆ ಏನು ಬೇಕಾದರೆ ಸಾಧಿಸ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿಯಾಗಲಿ. ಭೂಮಿಕಾ ಮಹಿಳಾ ವೇದಿಕೆಯಿಂದ ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದೆ ಮಾಡುತ್ತಾ ಒಂದು ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಹೆಸರು ತರುವಂಥ ಕೆಲಸಗಳನ್ನು ಮಾಡಬೇಕು, ನಿಷ್ಠೆಯಿಂದ ಕೆಲಸ ಮಾಡಬೇಕು, ಈ ಥರದ ಒಂದು ದೇಹದಿಂದ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಇನ್ನು ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀವಿ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬದೆ ಗ್ರಾಮ ಪಂಚಾಯಿತಿ ವತಿಯಿಂದ ತಾಳತ ಮನೆಯಿಂದ ಕಾಟಕೇರಿವರೆಗೆ ಸ್ವಚ್ಛತೆ ಮಾಡಲಾಯಿತು. ಈ ಸಂದರ್ಭ ಮದೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಗಸ್ಟಿನ್ ಜಯರಾಜ್, ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಪಿಸಿ ಚಂದ್ರಾವತಿ ಹಾಗೂ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಹಾ
ಬರ್ಪೇಗಾರ ಮಾಡಬೇಡ, ಎತ್ತಿ ಹಾಕು. ಅದು ಯಾವಾಗ ಯಾವಾಗ ಬಿದ್ದಿದ್ದು ವಾಹನ ಅದು ಅಸಾಧ್ಯ ಹಾಕಿ ಈಗ ಇತ್ತು ರಮ್ಮು ಅದು ಅಲ್ಪರ್ದು ಈಡೆ ಮುಟ್ಟ ನಿಕ್ಲಾಗಿದ್ದೀನಿ ರಾಜಿ ಎಲ್ಲ ಬಾರ ಅಲ್ಲ ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕಪ್ಪಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪ್ಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಮಧ್ಯಾಹ್ನ 1 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 11 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕಪ್ಪನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಗೋಣಿಕಪ್ಪಲು. ತಲಕಾವೇರಿ ಹಾಗೂ ಪವಿತ್ರ ಕ್ಷೇತ್ರ ಶ್ರೀ ಭಗಂಡೇಶ್ವರ ದೇವಾಲಯಕ್ಕೆ
ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಮತ್ತು ಕುಟುಂಬದವರು ಮಂಗಳವಾರ ಭೇಟಿ ನೀಡಿ ವಿಶೇಷ ಪೂಜೆಯಿಂದ ಸಲ್ಲಿಸಿದರು. ಎಎಸ್ ಪೊನ್ನಣ್ಣ ಅವರ 50ನೇ ಜನ್ಮದಿನದ ಪ್ರಯುಕ್ತ ಭಾಗಮಂಡಲದ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಮಹಾಗಣಪತಿ ದೇವಾಲಯದಲ್ಲಿ ಪೂಜೆ, ನಂತರ ಶ್ರೀ ಭಗಂಡೇಶ್ವರ ದೇವಾಲಯದ ಆವರಣದಲ್ಲಿ ವಿಶೇಷ ಪ್ರಾರ್ಥನೆ, ನಂತರ ಶ್ರೀ ಭಗಂಡೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಾಡಿನಲ್ಲಿ ಮತ್ತಷ್ಟು ಮಳೆ ಬೆಳೆಯಾಗಿ ಕೃಷಿಕರು ಸೇರಿದಂತೆ ಎಲ್ಲರಲ್ಲಿ ಸಮೃದ್ಧಿ ಸಂತಸ ತರುವಂತಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಶ್ರೀ ಮಹಾವಿಷ್ಣು ದೇವರಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸಿ ಕಲ್ಲು ಸಕ್ಕರೆಯ ತುಲಾಭಾರವನ್ನು ನೆರವೇರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ದೇವಂಗೋಡಿ ಹರ್ಷ ಅವರು, ಬಡವರ ಶ್ರೇಯಾಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕರು ಕೈಲಾದ ಸಹಾಯ ಮತ್ತು ಸಹಕಾರ ನೀಡ್ತಾ ಇದ್ದು ದೇವರು ಒಳ್ಳೆಯದು ಮಾಡಿ ಮತ್ತಷ್ಟು ಉಜ್ವಲ ಭವಿಷ್ಯ ನೀಡಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು. ಪ್ರಮುಖರಾದ ನೆರವಣ್ಣ ಉಮೇಶ್ ಅವರು ಮಾತನಾಡಿ, ಶಾಸಕರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಭಗಂಡೇಶ್ವರ ಸನ್ನಿಧಿಯಲ್ಲಿ ಅಷ್ಟಮಂಗಳ ಪೂಜೆಯೊಂದಿಗೆ ಬ್ರಹ್ಮಕಳಶ ಉತ್ಸವ ನೆರವೇರಿಸಿ ಜೀರ್ಣೋದ್ಧಾರವಾಗಲಿ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಅರ್ಚಕರಾದ ಹರೀಶ್ ಭಟ್ ಅವರು ವಿಶೇಷ ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಈ ಸಂದರ್ಭ ತಕ್ಕ ಮುಖ್ಯಸ್ಥರಾದ ಬಳ್ಳಡ್ಕ ಅಪ್ಪಾಜಿ, ದೇವಾಲಯ ಸಮಿತಿ ಮಾಜಿ ಅಧ್ಯಕ್ಷರಾದ ಬಿದ್ದಾಟಂಡ ತಮ್ಮಯ್ಯ, ಇಸ್ಮಾಯಿಲ್, ಕರಿಕೆ ರಾಮನಾಥ್, ಲವ ಚಿಂಡಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ತಲಕಾವೇರಿಗೆ ತೆರಳಿ ಸಂಕಲ್ಪ ಪೂಜೆ ಮಾಡಿ ತುಲಾಭಾರ ನೆರವೇರಿಸಿ ವಿಶೇಷ ಪ್ರಾರ್ಥನೆಯನ್ನು ಶಾಸಕರಾದ ಪೊನ್ನಣ್ಣ ಅವರು ಸಲ್ಲಿಸಿದರು. ಈ ಸಂದರ್ಭ ಮಾತನಾಡಿದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಅವರು, ಆದಿದೇವತೆ ತಾಯಿ ಕಾವೇರಿ ಮತೆ ಮತ್ತು ಇಗ್ಗುತಪ್ಪ ದೇವರು ಶಾಸಕರಿಗೆ ಉಜ್ವಲ ಭವಿಷ್ಯ ಕಲ್ಪಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು. ತಕ್ಕ ಮುಖ್ಯಸ್ಥರಾದ ಕೋಡಿ ಮೋಟಯ್ಯ ಅವರು, ತಾಯಿ ಕಾವೇರಿ ಮತೆ ಶಾಸಕರಿಗೆ ಒಳಿತನ್ನ ಉಂಟು ಮಾಡಲಿ ಎಂದರು. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ 2024-25 ಸಾಲಿನ ಶಿಕ್ಷಕ ರಕ್ಷಕ ಮಹಾಸಭೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುತ್ತೂರಿನ ನರರೋಗ ಮತ್ತು ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ಜಯಂತ್ ಕುಮಾರ್ ನೆರವೇರಿಸಿದರು.
ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮಹತ್ವದ ಕೆಲಸವನ್ನು ಮಾಡ್ತಾ ಇರುವ ಸಂಸ್ಥೆ ಪ್ರಗತಿ ಸ್ಟಡಿ ಸೆಂಟರ್ ಮಕ್ಕಳು 18 ವರ್ಷದವರೆಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು, ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷರು ಸಂಸ್ಥೆಯ ಸಂಚಾಲಕರಾದ ಗೋಕುಲ್ನಾಥ್ ಪಿವಿ ಮಾತನಾಡಿ, ಶಿಸ್ತು ಇಲ್ಲದೆ ಸರಸ್ವತಿ ಒಲಿಯೋದಿಲ್ಲ, ಹಾಗಾಗಿ ಮಕ್ಕಳ ಬದಲಾವಣೆಗೆ ಪೋಷಕರ ಸಹಕಾರ ಅತಿ ಅವಶ್ಯಕ ಎಂದರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್, ಪ್ರಾಂಶುಪಾಲರಾದ ಹೇಮಲತಾ ಗೋಕುಲ್ನಾಥ್, ಲೆಕ್ಕಶಾಸ್ತ್ರ ಉಪನ್ಯಾಸಕಿ ಮಾಧವಿ, ಮುಖ್ಯ ಶಿಕ್ಷಕಿ ಪ್ರಮೀಳಾ ಎಂಡಿ, ಸಿಬ್ಬಂದಿ ವರ್ಗ, ಉಪನ್ಯಾಸಕ ವೃಂದ, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪೋಷಕರು ಪಾಲ್ಗೊಂಡಿದ್ದರು. ಎಲ್ಲರೂ ಗೆದ್ದೇ ಹೋಗ್ತಾರೆ, ಇಲ್ಲಿ ಸೋತು ಹೋಗೋದ ನಾವು ಇಲ್ಲಿ ಕೂತ್ಕೊಳ್ಳೋದು ಯಾಕೆ? ಇದು ಇರೋದೇ ಸೋತ ಮಕ್ಕಳನ್ನು ಗೆಲ್ಲಿಸುವಂಥ ಸಂಸ್ಥೆ. ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಹೇಮಲತಾ ಮೇಡಮ್ ಅವರು ಕಂಡಿರುವಂಥ ಏನು ಕನಸಿದೆ, ಬಹುಶಃ 10 ಹಲವು ವರ್ಷಗಳಿಂದ ಆ ಕನಸಿಗೆ ಇವತ್ತು ಸಾಕಾರ ಕೊಡುವಂಥ ಕೆಲಸ ಆಗಿದೆ. 10ನೇ ಕ್ಲಾಸ್ ಫೈಲ್ ಆದವರಿಗೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಅವಕಾಶ ಇಲ್ಲ. ಅಂತಹ ಒಂದು ಮಹತ್ವವಾದ ಪುಣ್ಯವಾದ ಕೆಲಸವನ್ನು ಪ್ರಗತಿ ಸ್ಟಡಿ ಸೆಂಟರ್ನವನು ಮಾಡ್ತಾ ಇದ್ದಾರೆ. ಭಾರಿ ವಾಹನಗಳ ಸಂಚಾರಕ್ಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದ್ದರೂ ಇಂದಿಗೂ ಗ್ರಾಮೀಣ ರಸ್ತೆಗಳಲ್ಲಿ ಭಾರಿ ವಾಹನಗಳಲ್ಲಿ ಬರಗಳ ಸಾಗಾಟ ನಿರಾತಂಕವಾಗಿ ನಡೀತಾ ಇದೆ. ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಗ್ರಾಮೀಣರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಬೆಳೆಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬೆಳೆಗಾರ ಮಂಜೀರ ಉಮೇಶ್ ಅಪ್ಪಣ್ಣ ಮಾತನಾಡಿ, ಮುಂಗಾರಿನ ಅವಧಿಯಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹಾಕಿದ್ದರೂ ಕುಂಬಳದಾಳು ಗ್ರಾಮ ವ್ಯಾಪ್ತಿಯ ಬಿಳಿಗೇರಿ ರಸ್ತೆಯಲ್ಲಿ ಟಿಪ್ಪರ್ಗಳ ಮೂಲಕ ಭಾರೀ ಪ್ರಮಾಣದ ಕಲ್ಲು, ಮಣ್ಣು, ಮರಳು ಸಾಗಾಟವಾಗ್ತಾ ಇದೆ. ಮತ್ತೊಂದು ಕಡೆ ಭಾರೀ ವಾಹನಗಳಲ್ಲಿ ಸಿಲ್ವರ್ ವರ್ಕ್ಸ್ ಮತ್ತು ಇತರೆ ಮರಗಳ ಸಾಗಾಟ ನಡೀತಾ ಇದೆ ಎಂದು ಆರೋಪಿಸಿದರು. ಬಿಳಿಗೇರಿ ಗ್ರಾಮಕ್ಕೆ ತೆರಳಲು ಉತ್ತಮವಾಗಿದ್ದ ರಸ್ತೆ ಭಾರೀ ವಾಹನಗಳ ಸಂಚಾರದಿಂದ ಹದಗೆಡಲಾರಂಭಿಸಿದೆ. ಹಲವೆಡೆ ರಸ್ತೆ ಬದಿ ಹಾಳಾಗಿದ್ದರೆ ವಿವಿಧೆಡೆ ಗುಂಡಿಗಳು ನಿರ್ಮಾಣಗೊಂಡಿದೆ. ಕಡಿದ ಮರಗಳಿಂದ ಎಳೆಯಲು JCB ಮತ್ತು ಕ್ರೇನ್ಗಳಿಂದ ಬಳಸಲಾಗ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಟಿಂಬರ್ ಮಾಫಿಯಾಗಳ ಹಿಡಿತದಲ್ಲಿ ಜಿಲ್ಲಾಡಳಿತ ನಲುಗಿ ಹೋಗಿದೆ. ಮುಂದಕ್ಕೆ ಇದೇ ರೀತಿ ಮುಂದುವರೆದಲ್ಲಿ ಪ್ರಕೃತಿ ವಿಕೋಪಗಳು ಇನ್ನಷ್ಟು ನಡೆಯಬಹುದು. ಇದನ್ನು ತಡೆಗಟ್ಟಲಿಕ್ಕೆ ಇನ್ನಾದರೂ ಸೂಕ್ತ ಕ್ರಮವನ್ನು ಕೈಗೊಂಡು ಆ ಮರ ಕಡಿತಗಳನ್ನು ನಿಲ್ಲಿಸಬೇಕು ಮತ್ತು ಸಾಗಾಟವನ್ನು ನಿಲ್ಲಿಸಬೇಕು. JCBಗಳ ತುರ್ತು ಕಾರ್ಯಕ್ರಮವನ್ನು ಹೊರತುಪಡಿಸಿ ದೊಡ್ಡ ದೊಡ್ಡ ರೆಸಾರ್ಟ್ ನಿರ್ಮಾಣಕ್ಕೆ ಸಮರ್ಪಕ ಮಾಡುವುದನ್ನು ಮಳೆಗಾಲದಲ್ಲಿ ಕೂಡಲೇ ನಿಲ್ಲಿಸಬೇಕು ಅಂತ ನಾನು ಈ ಮೂಲಕ ಜಿಲ್ಲಾಡಳಿತವನ್ನು ಮತ್ತು ಶಾಸಕರನ್ನು ಒತ್ತಾಯಿಸುತ್ತೇನೆ. ಇದಕ್ಕೆ ನಮ್ಮ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಬಿಳಿಗೇರಿ ಗ್ರಾಮದ ಬೆಳೆಗಾರರಾದ ತುಂತಜೆ ತಿಮ್ಮಯ್ಯ, ಪರ್ಲಕೋಟಿ ಮಾಚಯ್ಯ ಹಾಗೂ ಕೋಟೇರ ಶರೀ ಮುದ್ದಪ್ಪ ಪಾಲ್ಗೊಂಡಿದ್ದರು.